ಶ್ರೀ ದುರ್ಗಾ ಭವನ ಜೋಡ್ ರಸ್ತೆ ಕಾರ್ಕಳ. ಇವರು ನಮ್ಮ ಸುರಕ್ಷಾ ಆಶ್ರಮಕ್ಕೆ ಭೇಟಿ ನೀಡಿದ್ದಾರೆ. ಇವರ ತಂದೆ ತೀರ್ಕೊಂಡು 5ನೇ ವರ್ಷದ ಪೂಜಾದ ಕಾರ್ಯಕ್ರಮ ಇತ್ತು, ಅದನ್ನು ನಮ್ಮ ಸುರಕ್ಷಾ ಸೇವಾ ಆಶ್ರಮದ ಆಚರಿಸ್ಕೊಂಡು ಅವ್ರಿಗೇನಾದರೂ ಸಹಾಯ ಮಾಡುವಂತ ಅನಿಸಿದವ್ರಿಗೆ ಅನಿಸಿದಂತೆ ಸೀದಾ ನಮ್ಮಲ್ಲಿಗೆ ಬಂದಿದ್ದಾರೆ. ಅಡುಗೆ ಬೇಕಾಗುವಂಥ ವಸ್ತು, ತರಕಾರಿ, ತಿನಿಸು ಐಟಮ್ಸ್ ಎಲ್ಲ ಹಿಡ್ಕೊಂಡು ಬಂದಿದ್ದಾರೆ. ಇವರ ತಂದೆಯ ಆತ್ಮಕ್ಕೆ ಶಾಂತಿ ಸಿಗಲಿ, ಎಲ್ಲರೂ ಕೂಡ ಪ್ರೇಯರ್ ಮಾಡ್ತೇವೆ. ಮತ್ತು ನಿಮಗೂ ಕೂಡ ದೇವರು ಆರೋಗ್ಯ ಆಯಿಸ್ಕೊಟ್ಟು ಒಳ್ಳೇದು ಮಾಡಲಿ. ಶ್ರೀ ದುರ್ಗಾ ಭವನ ಹೋಟ್ಲ್ ಇದೆ, ಅವರಿಗೆ ಒಳ್ಳೆ ವ್ಯಾಪಾರ ಆಗಲಿ. ನಮ್ಮೆಲ್ಲ ಆಶ್ರಮದವರದು ಆಶೀರ್ವಾದ ಪ್ರತಿಯೊಂದೆಲ್ಲ ಇರಿಗಿದೆ. ತುಂಬ ಥ್ಯಾಂಕ್ಸ್ ಅವರಿಗೆ. ಮತ್ತೆ ಅವರು ಸ್ವೀಟ್ ತಂದಿದ್ದಾರೆ, ಎಲ್ಲರಿಗೂ ಅವರ ಕೈಯಲ್ಲಿ ಹಂಚಿ ಹೋಗ್ತಾರೆ. ತುಂಬ ಥ್ಯಾಂಕ್ಸ್ ಅವರಿಗೆ. ನಮ್ಮ ತಂದೆ ತೀರ ಇವತ್ತಿಗೆ 5 ವರ್ಷ ಆಯಿತು. ಅದಕ್ಕೆ ಏನಾದರೂ ಬಡವರಿಗೆ ಕೊಡುವ ಅಂತ ಹೇಳಿಸ್ತಾ ಅದಕ್ಕೆ ಬಂದದ್ದು. ಎಷ್ಟಂದ್ರೆ ಹೀಗೆ ಮಾಡಿದಾಗ ಈಗ ಒಟ್ಟರಗಳಿಲ್ಲಲ್ಲ, ನನಗೆ ಯಾರು ಇನ್ನು ಹೇಳಿದ್ರು ಈಗ ಆಯಿತು ಅನಾಥಾಶ್ರಮ ಉಂಟು ಅಂತ, ಅದಕ್ಕೆ ಬಂದದ್ದು ನಾನು. ಸ್ವರ್ಗಸ್ಥರಾದಂಥ ಮಣಿಪೂಜಾರಿ ಅವರಿಗೆ ಮನಸ್ಸಿಗೆ ಶಾಂತಿ ಸಿಗಲಿ ಅಂತೇಳಿ ನಾನು ಆಲೋಚಿಸ್ತೇನೆ. ಮಣಿಪೂಜಾರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮಣಿಪೂಜಾರಿ ಅವರಿಗೆ ಶಾಂತಿ ಸಿಗಲಿ, ಮಣಿಪೂಜಾರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮಣಿಪೂಜಾರಿ ಅವರ ಆತ್ಮಕ್ಕೆ ಶಾಂತಿ ನೀಡಲಿ, ಮಣಿಪೂಜಾರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮಣಿಪೂಜಾರಿ ಆತ್ಮಕ್ಕೆ ಶಾಂತಿ ಸಿಗಲಿ, ಮಣಿಪೂಜಾರಿ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಮಣಿಪೂಜಾರಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮಣಿಪೂಜಾರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. Thank you.